ಆಗ್ಬೇಕು ಅಂತ. ಆಗಲಿ, ಅವಕಾಶ ಬಂದಾಗ ಆಗಲಿ, ಯಾರು ಬೇಡ ಅಂತಾರೆ ಸರ್? ಸ್ವಪಕ್ಷದಲ್ಲಿ ಎಸ್ ಟಿ ಅವರು ನಾವು ಸಿ ಎಂ ಆಗ್ಬೇಕು ಅಂತ ಎಸ್ ಸಿ ನಲ್ಲಿ ಅವ್ರು ನಾವು ಯಾರು ಈಗ ಅವಕಾಶ ಬಂದು ಯಾರಿಗೆ ಅವಕಾಶ ಆಗುತ್ತೆ? ಆಗಲಿ, ನಮ್ದು ತಕರಾರಿಲ್ಲ. ಅದಕ್ಕೆ ನಡುವೆ ರಾಜನ್ ಅವರು ಕೂಡ ಹೇಳ್ತಾರೆ ಸರ್, 5 ವರ್ಷ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ತಾರೆ, ಅವರೇ ಆಗ್ಬೇಕು ಅಂತ ಅವರ ಅಭಿಪ್ರಾಯ ಅವ್ರು ಹೇಳ್ತಾರೆ. ನಿಮ್ಮ ಅಭಿಪ್ರಾಯ? ಪಕ್ಷದ ಹೈಕಮಾಂಡ್ ಇದೆ, ಸಮಯ ಬಂದಾಗ ತೀರ್ಮಾನ ಮಾಡ್ತಾರೆ. ಇವತ್ತು ಆ ಸಂದರ್ಭ ಇಲ್ಲಿ 2.5 ತಿಂಗಳು ಅಂತಂದ್ ನೀವು ಹೇಳ್ತಿದ್ದೀರಿ, ಇನ್ನು 4 ತಿಂಗಳಾಗದಲ್ಲಪ್ಪ, ಇನ್ನು 2 ವರ್ಷ 2 ತಿಂಗಳಲ್ಲ ಗುರು, ಈಗೇನು ಹೇಳೋದು ನಾವು? ನಡೀರಿ, ಆಗಲಿ, ಅವಕಾಶ ಬಂದಾಗ ಆಗಲಿ, ಯಾರು ಬೇಡ ಅಂತಾರೆ ಸರ್? ಸ್ವಪಕ್ಷದಲ್ಲಿ ಎಸ್ ಟಿ ಅವರು ನಾವು ಸಿ ಎಂ ಆಗ್ಬೇಕು ಅಂತ ಎಸ್ ಸಿ ನಲ್ಲಿ ಅವ್ರು ನಾವು ಯಾರು ಈಗ ಅವಕಾಶ ಬಂದು ಯಾರಿಗೆ ಅವಕಾಶ ಆಗುತ್ತೆ? ಆಗಲಿ, ನಮ್ದು ತಕರಾರಿಲ್ಲ. ಅದಕ್ಕೆ ನಡುವೆ ರಾಜನ್ ಅವರು ಕೂಡ ಹೇಳ್ತಾರೆ ಸರ್, 5 ವರ್ಷ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ತಾರೆ, ಅವರೇ ಆಗ್ಬೇಕು ಅಂತ ಅವರ ಅಭಿಪ್ರಾಯ ಅವ್ರು ಹೇಳ್ತಾರೆ. ನಿಮ್ಮ ಅಭಿಪ್ರಾಯ? ಪಕ್ಷದ ಹೈಕಮಾಂಡ್ ಇದೆ, ಸಮಯ ಬಂದಾಗ ತೀರ್ಮಾನ ಮಾಡ್ತಾರೆ. ಇವತ್ತು ಆ ಸಂದರ್ಭ ಇಲ್ಲಿ 2.5 ತಿಂಗಳು ಅಂತಂದ್ ನೀವು ಹೇಳ್ತಿದ್ದೀರಿ, ಇನ್ನು 4 ತಿಂಗಳಾಗದಲ್ಲಪ್ಪ, ಇನ್ನು 2 ವರ್ಷ 2 ತಿಂಗಳಲ್ಲ ಗುರು, ಈಗೇನು ಹೇಳೋದು ನಾವು? ನಡೀರಿ, ಆಗಲಿ, ಅವಕಾಶ ಬಂದಾಗ ಆಗಲಿ, ಯಾರು ಬೇಡ ಅಂತಾರೆ ಸರ್? ಸ್ವಪಕ್ಷದಲ್ಲಿ ಎಸ್ ಟಿ ಅವರು ನಾವು ಸಿ ಎಂ ಆಗ್ಬೇಕು ಅಂತ ಎಸ್ ಸಿ ನಲ್ಲಿ ಅವ್ರು ನಾವು ಯಾರು ಈಗ ಅವಕಾಶ ಬಂದು ಯಾರಿಗೆ ಅವಕಾಶ ಆಗುತ್ತೆ? ಆಗಲಿ, ನಮ್ದು ತಕರಾರಿಲ್ಲ. ಅದಕ್ಕೆ ನಡುವೆ ರಾಜನ್ ಅವರು ಕೂಡ ಹೇಳ್ತಾರೆ ಸರ್, 5 ವರ್ಷ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ತಾರೆ, ಅವರೇ ಆಗ್ಬೇಕು ಅಂತ ಅವರ ಅಭಿಪ್ರಾಯ ಅವ್ರು ಹೇಳ್ತಾರೆ. ನಿಮ್ಮ ಅಭಿಪ್ರಾಯ? ಪಕ್ಷದ ಹೈಕಮಾಂಡ್ ಇದೆ, ಸಮಯ ಬಂದಾಗ ತೀರ್ಮಾನ ಮಾಡ್ತಾರೆ. ಇವತ್ತು ಆ ಸಂದರ್ಭ ಇಲ್ಲಿ 2.5 ತಿಂಗಳು ಅಂತಂದ್ ನೀವು ಹೇಳ್ತಿದ್ದೀರಿ, ಇನ್ನು 4 ತಿಂಗಳಾಗದಲ್ಲಪ್ಪ, ಇನ್ನು 2 ವರ್ಷ 2 ತಿಂಗಳಲ್ಲ ಗುರು, ಈಗೇನು ಹೇಳೋದು ನಾವು? ನಡೀರಿ, ಆಗಲಿ, ಅವಕಾಶ ಬಂದಾಗ ಆಗಲಿ, ಯಾರು ಬೇಡ ಅಂತಾರೆ ಸರ್? ಸ್ವಪಕ್ಷದಲ್ಲಿ ಎಸ್ ಟಿ ಅವರು ನಾವು ಸಿ ಎಂ ಆಗ್ಬೇಕು ಅಂತ ಎಸ್ ಸಿ ನಲ್ಲಿ ಅವ್ರು ನಾವು ಯಾರು ಈಗ ಅವಕಾಶ ಬಂದು ಯಾರಿಗೆ ಅವಕಾಶ ಆಗುತ್ತೆ? ಆಗಲಿ, ನಮ್ದು ತಕರಾರಿಲ್ಲ. ಅದಕ್ಕೆ ನಡುವೆ ರಾಜನ್ ಅವರು ಕೂಡ ಹೇಳ್ತಾರೆ ಸರ್, 5 ವರ್ಷ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ತಾರೆ, ಅವರೇ ಆಗ್ಬೇಕು ಅಂತ ಅವರ ಅಭಿಪ್ರಾಯ ಅವ್ರು ಹೇಳ್ತಾರೆ. ನಿಮ್ಮ ಅಭಿಪ್ರಾಯ? ಪಕ್ಷದ ಹೈಕಮಾಂಡ್ ಇದೆ, ಸಮಯ ಬಂದಾಗ ತೀರ್ಮಾನ ಮಾಡ್ತಾರೆ. ಇವತ್ತು ಆ ಸಂದರ್ಭ ಇಲ್ಲಿ 2.5 ತಿಂಗಳು ಅಂತಂದ್ ನೀವು ಹೇಳ್ತಿದ್ದೀರಿ, ಇನ್ನು 4 ತಿಂಗಳಾಗದಲ್ಲಪ್ಪ, ಇನ್ನು 2 ವರ್ಷ 2 ತಿಂಗಳಲ್ಲ ಗುರು, ಈಗೇನು ಹೇಳೋದು ನಾವು? ನಡೀರಿ, ಆಗಲಿ, ಅವಕಾಶ ಬಂದಾಗ ಆಗಲಿ, ಯಾರು ಬೇಡ ಅಂತಾರೆ ಸರ್? ಸ್ವಪಕ್ಷದಲ್ಲಿ ಎಸ್ ಟಿ ಅವರು ನಾವು ಸಿ ಎಂ ಆಗ್ಬೇಕು ಅಂತ ಎಸ್ ಸಿ ನಲ್ಲಿ ಅವ್ರು ನಾವು ಯಾರು ಈಗ ಅವಕಾಶ ಬಂದು ಯಾರಿಗೆ ಅವಕಾಶ ಆಗುತ್ತೆ? ಆಗಲಿ, ನಮ್ದು ತಕರಾರಿಲ್ಲ. ಅದಕ್ಕೆ ನಡುವೆ ರಾಜನ್ ಅವರು ಕೂಡ ಹೇಳ್ತಾರೆ ಸರ್, 5 ವರ್ಷ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ತಾರೆ, ಅವರೇ ಆಗ್ಬೇಕು ಅಂತ ಅವರ ಅಭಿಪ್ರಾಯ ಅವ್ರು ಹೇಳ್ತಾರೆ. ನಿಮ್ಮ ಅಭಿಪ್ರಾಯ? ಪಕ್ಷದ ಹೈಕಮಾಂಡ್ ಇದೆ, ಸಮಯ ಬಂದಾಗ ತೀರ್ಮಾನ ಮಾಡ್ತಾರೆ. ಇವತ್ತು ಆ ಸಂದರ್ಭ ಇಲ್ಲಿ 2.5 ತಿಂಗಳು ಅಂತಂದ್ ನೀವು ಹೇಳ್ತಿದ್ದೀರಿ, ಇನ್ನು 4 ತಿಂಗಳಾಗದಲ್ಲಪ್ಪ, ಇನ್ನು 2 ವರ್ಷ 2 ತಿಂಗಳಲ್ಲ ಗುರು, ಈಗೇನು ಹೇಳೋದು ನಾವು? ನಡೀರಿ, ಆಗಲಿ, ಅವಕಾಶ ಬಂದಾಗ ಆಗಲಿ, ಯಾರು ಬೇಡ ಅಂತಾರೆ ಸರ್? ಸ್ವಪಕ್ಷದಲ್ಲಿ ಎಸ್ ಟಿ ಅವರು ನಾವು ಸಿ ಎಂ ಆಗ್ಬೇಕು ಅಂತ ಎಸ್ ಸಿ ನಲ್ಲಿ ಅವ್ರು ನಾವು ಯಾರು ಈಗ ಅವಕಾಶ ಬಂದು ಯಾರಿಗೆ ಅವಕಾಶ ಆಗುತ್ತೆ? ಆಗಲಿ, ನಮ್ದು ತಕರಾರಿಲ್ಲ. ಅದಕ್ಕೆ ನಡುವೆ ರಾಜನ್ ಅವರು ಕೂಡ ಹೇಳ್ತಾರೆ ಸರ್, 5 ವರ್ಷ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ತಾರೆ, ಅವರೇ ಆಗ್ಬೇಕು ಅಂತ ಅವರ ಅಭಿಪ್ರಾಯ ಅವ್ರು ಹೇಳ್ತಾರೆ. ನಿಮ್ಮ ಅಭಿಪ್ರಾಯ? ಪಕ್ಷದ ಹೈಕಮಾಂಡ್ ಇದೆ, ಸಮಯ ಬಂದಾಗ ತೀರ್ಮಾನ ಮಾಡ್ತಾರೆ. ಇವತ್ತು ಆ ಸಂದರ್ಭ ಇಲ್ಲಿ 2.5 ತಿಂಗಳು ಅಂತಂದ್ ನೀವು ಹೇಳ್ತಿದ್ದೀರಿ, ಇನ್ನು 4 ತಿಂಗಳಾಗದಲ್ಲಪ್ಪ, ಇನ್ನು 2 ವರ್ಷ 2 ತಿಂಗಳಲ್ಲ ಗುರು, ಈಗೇನು ಹೇಳೋದು ನಾವು? ನಡೀರಿ, ಆಗಲಿ, ಅವಕಾಶ ಬಂದಾಗ ಆಗಲಿ, ಯಾರು ಬೇಡ ಅಂತಾರೆ ಸರ್? ಸ್ವಪಕ್ಷದಲ್ಲಿ ಎಸ್ ಟಿ ಅವರು ನಾವು ಸಿ ಎಂ ಆಗ್ಬೇಕು ಅಂತ ಎಸ್ ಸಿ ನಲ್ಲಿ ಅವ್ರು ನಾವು ಯಾರು ಈಗ ಅವಕಾಶ ಬಂದು ಯಾರಿಗೆ ಅವಕಾಶ ಆಗುತ್ತೆ? ಆಗಲಿ, ನಮ್ದು ತಕರಾರಿಲ್ಲ. ಅದಕ್ಕೆ ನಡುವೆ ರಾಜನ್ ಅವರು ಕೂಡ ಹೇಳ್ತಾರೆ ಸರ್, 5 ವರ್ಷ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ತಾರೆ, ಅವರೇ ಆಗ್ಬೇಕು ಅಂತ ಅವರ ಅಭಿಪ್ರಾಯ ಅವ್ರು ಹೇಳ್ತಾರೆ. ನಿಮ್ಮ ಅಭಿಪ್ರಾಯ? ಪಕ್ಷದ ಹೈಕಮಾಂಡ್ ಇದೆ, ಸಮಯ ಬಂದಾಗ ತೀರ್ಮಾನ ಮಾಡ್ತಾರೆ. ಇವತ್ತು ಆ ಸಂದರ್ಭ ಇಲ್ಲಿ 2.5 ತಿಂಗಳು ಅಂತಂದ್ ನೀವು ಹೇಳ್ತಿದ್ದೀರಿ, ಇನ್ನು 4 ತಿಂಗಳಾಗದಲ್ಲಪ್ಪ, ಇನ್ನು 2 ವರ್ಷ 2 ತಿಂಗಳಲ್ಲ ಗುರು, ಈಗೇನು ಹೇಳೋದು ನಾವು? ನಡೀರಿ, ಕನ್ನಡಿಗರ ಮೆಚ್ಚಿನ ನಿಮ್ಮ News18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.